ಎಸ್ ಎಲ್ಲರೂ ಬಹಳ ಕುತೂಹಲದಿಂದ ಕಾಯ್ತಾ ಇರತಕ್ಕಂತ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂತಹ ನಗರ ಜಿಲ್ಲೆ ಇಪ್ಪತ್ತೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಹನ್ನೊಂದು ಬಿಜೆಪಿ ಹದಿನೈದು ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಗೆದ್ದಿತ್ತು ಆ ಎರಡರಲ್ಲಿ ಒಬ್ರು ಗೋಪಾಲಯ್ಯ ಜೆಡಿಎಸ್ಗೆ ಕೈ ಕೊಟ್ಟು ಆಪರೇಷನ್ ಕಂಬಳಕ್ಕೆ ಒಳಗಡೆಯಾಗಿ ನಂತರ ಇಂದ ಗೆದ್ರು ಹಾಗೆ ಕಾಂಗ್ರೆಸ್ ಏನು ಹದಿನೈದು ಗೆದ್ದಿತ್ತು ಅದರಲ್ಲಿ ಮೂವರು ಕೈ ಕೊಟ್ಟರು ಬೈರತಿ ಬಸವರಾಜು ಮುನರತ್ನ ಹಾಗೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಹೋಗಿ ಗೆದ್ರು ಹದಿನಾಲ್ಕಿದ್ದಂಥ ಬಿ ಜೆ ಪಿ ಸಂಖ್ಯೆ ನಾಲ್ಕು ಸೇರಿಸ್ಕೊಂಡು ಹದಿನೈದು ಆಯಿತು ಹದಿನೈದಿದ್ದಂಥ ಕಾಂಗ್ರೆಸ್ ಸಂಖ್ಯೆ ಮೂರು ಕಳ್ಕೊಂಡು ಹನ್ನೆರಡು ಆಯಿತು ಎರಡಿದ್ದಂಥ ಜೆ ಡಿ ಎಸ್ ಒಂದಾಯಿತು ಆದರೆ ಶಿವಾಜಿನಗರದಲ್ಲಿ ಮಾತ್ರ ಈ ಬಿಜೆಪಿ ಫಲ ಕೈ ಕೊಡಲಿಲ್ಲ ಅಲ್ಲಿ ಶಿವಾಜಿನಗರ ಕೈ ಕೊಡ್ತು ಅವ್ರೇನು ಅನ್ಕೊಂಡಂಗೆ ಆಗಲಿಲ್ಲ ಅಲ್ಲಿ ರೋಶನ್ ಬೇಗ ರಾಜೀನಾಮೆ ಕೊಟ್ಟಿದ್ರು ಆದರೆ ಬೈ ಎಲೆಕ್ಷನ್ ಅಲ್ಲಿ ರಿಜ್ವಾನ್ ಔಷಧ ಗೆದ್ರು ಶ್ರವಣ ಸೋತ್ರರು ಪ್ರಸ್ತುತವಾಗಿ ಹದಿನೈದು ಬಿಜೆಪಿ ಹನ್ನೆರಡು ಕಾಂಗ್ರೆಸ್ಸು ಒಂದು ಜೆ ಡಿ ಎಸ್ ಇದೆ ಬಟ್ ಈ ನವೆಂಬರ್ ಕರ್ನಾಟಕ ಟಿ ವಿ ಸರ್ವೆ ಏನು ಹೇಳುತ್ತೆ ಏನು ಕಥೆ ನೋಡೋದಾದ್ರೆ ಅಕ್ಟೋಬರ್ ಸರ್ವೇನಲ್ಲಿ ಹದಿನೆಂಟು ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಒಂದು ಜೆಡಿಎಸ್ ಅಂತ ಇತ್ತು ಬಟ್ ನವೆಂಬರ್ ಸರ್ವೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಎಸ್ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ನಾವು ಮೊದಲನೇ ಕ್ಷೇತ್ರ ಯಲಂಕಾ ವಿಧಾನಸಭಾ ಕ್ಷೇತ್ರ ಯಲಂಕಾ ಒಂದು ರೀತಿ ಬಿಜೆಪಿಯ ಭದ್ರಕೋಟೆ ಬಿಜೆಪಿ ಅನ್ನೋಕ್ಕಿಂತ ಹೆಚ್ಚಾಗಿ ಎಸ್ ಆರ್ ವಿಶ್ವನಾಥ್ ಅವರ ಭದ್ರಕೋಟೆ ಕಳೆದ ಮೂರು ಬಾರಿ ಅಂದ್ರೆ ಎರಡು ಸಾವಿರದ ಎಂಟು ಹದಿಮೂರು ಜೊತೆಗೆ ಹದಿನೆಂಟು ಕೂಡ ಎಸ್ ಆರ್ ವಿಶ್ವನಾಥ್ ಅವರು ಬಿ ಜೆ ಏನ ಬಾರಿಸಿದ್ರೆ ಒಂದು ರೀತಿ ಭದ್ರಕೋಟೆಯಾಗಿ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಕೂಡ ವಿಶ್ವನಾಥ್ ಯಲಂಕದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಕಾಂಗ್ರೆಸ್ನಿಂದ ನಿಂದ ಕೇಶವರಾಜನ ಮತ್ತೆ ಕೃಷ್ಣ ಹೆಸರು ಬರ್ತಿದೆ ಆದ್ರೆ ಇಲ್ಲಿ ಲಾಸ್ಟ್ ಟೈಮು ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ ಆರ್ ವಿಶ್ವನಾಥ್ ಸು ಸೋತಿದ್ದು ಜೆ ಡಿ ಎಸ್ ಎರಡನೇ ಪ್ಲೇಸ್ ಬಂದಿತ್ತು ಹನುಮಂತೇಗೌಡ ಅವರು ಅವರು ಎಪ್ಪತ್ತೇಳು ಸಾವಿರ ಮತಗಳನ್ನು ತಗೊಂಡಿದ್ದರು ಹನುಮಂತೇಗೌಡ ಜೆ ಡಿ ಎಸ್ನಿಂದ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಎಸ್ ಆರ್ ವಿಶ್ವನಾಥ್ ಗೆದ್ದಿದ್ದರು ಈಗಲೂ ಕೂಡ ಜೆ ಡಿ ಎಸ್ಸಿಂದ ಹನ್ಮಂತೇಗೌಡರ ಸ್ಪರ್ಧೆ ಮಾಡೋ ಚಾನ್ಸಸ್ ಇದೆ ಸ್ವಲ್ಪ ರೂರಲ್ ಓಟ್ಸು ಜೊತೆಗೆ ಸ್ವಲ್ಪ ಸಮುದಾಯದ ಓಟ್ಸು ಕೂಡ ಜೆ ಡಿ ಎಸ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಆದರೆ ನಮ್ಮ ಅಕ್ಟೋಬರ್ ಸಾವಿರ ಪ್ರಕಾರ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಯಲಂಕದಲ್ಲಿ ಈಗಲೂ ಕೂಡ ನವೆಂಬರ್ ಸರ್ವೆಯಲ್ಲಿ ಎಸ್ ಆರ್ ವಿಶ್ವನಾಥ್ ಬಿಜೆಪಿಯ ಅಭ್ಯರ್ಥಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸೊ ಯಲಂಕಾ ಅಲ್ಲಿಗೆ ಮತ್ತೆ ಬಿಜೆಪಿ ಅರಳುತ್ತಾ ಇದೆ ಕಮಲ ಅರಳುತ್ತಾ ಇದೆ ಶಿವ ಯಲಂಕಾ ಎಸ್ ಆರ್ ವಿಶ್ವನಾಥ್ ವರ್ಸಸ್ ಹನುಮಂತೇಗೌಡ ಹೌದು ಎಸ್ ಆರ್ ವಿಶ್ವನಾಥ್ ವರ್ಸಸ್ ಹನುಮಂತೇಗೌಡ ಅಂದ್ರೆ ನಲವತ್ತೆರಡು ಸಾವಿರದ ಗೆದ್ದಿದ್ರು ಎಸ್ ಆರ್ ವಿಶ್ವನಾಥ್ ಅವರು ಬಟ್ ಈಗ ಅಲ್ಲಿ ಯಾರು ಕಾಂಗ್ರೆಸ್ ಇಂದ ಸ್ಪಷ್ಟತೆ ಇಲ್ಲ ಇಂದ ಯಾರು ಅಂತ ಒಂದು ಕ್ಲಾರಿಟಿ ಇಲ್ಲ ವಿರೋಧಿಗಳ ನಿಶಕ್ತಿಯೇ ವಿಶ್ವನಾಥ ಶಕ್ ಶಕ್ತಿ ಮೊದಲನೇ ಸರ್ ಗೆದ್ರು ಹೆಂಗೋ ತಿನ್ಕಾಡಿ ಎರಡನೇ ಸರ್ ಓದಾಡೋರು ಮೂರನೇ ಸರ್ ಸ್ಟ್ರಾಂಗ್ ಆಗ ಗೆದ್ರು ಈ ನಾಲ್ಕನೇ ಸರಿ ವಿಶ್ವನಾಥ್ ನ ಯಾರಪ್ಪ ಸೋಲ್ಸೋದು ಅಂತ ಎಲ್ರೂ ಸೇರ್ಕೊಂಡು ಯಾರೋ ಅವರೆಲ್ಲ ಒಬ್ರು ಕ್ಯಾಂಡಿಡೇಟ್ ಆದ್ರೂ ವಿಶ್ವನಾಥ್ನ ಸೋಲ್ಸೋಕ್ ಆಗಲ್ಲ ಅನ್ನೋ ಮಟ್ಟಿಗೆ ಅವರು ಪ್ರಬಲರಾಗಿ ಬೆಳೆದ್ಬಿಟ್ಟಿದ್ದಾರೆ ವಿಶ್ವನಾಥ್ ಅಷ್ಟು ಸ್ಟ್ರಾಂಗ್ ಶಿವು ಶಿವ ಸ್ಟ್ರಾಂಗ್ ಹೌದು ವೀಕ್ ಹೌದು ಅವ್ರ ಎಂಟಿನ ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಳ್ಳೋಕಾಗ್ಲಿಲ್ಲ ಅವ್ರ ಎಂಟಿನ ಬಿಬಿಎಂಪಿ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಆದ್ರೆ ಅವರು ಮೂರ್ ಸರ್ ಎಂ ಎಲ್ ಎ ಆಗಿದ್ದಾರೆ ಬಟ್ ರಾಜಕಾರಣದಲ್ಲಿ ಜನ ಪ್ರಬಲ್ ಇಲ್ಲಿ ಯಲಂಕ ಪ್ರಬಲರು ಬಟ್ ಸದ್ಯಕ್ಕೆ ವಿಶ್ವನಾಥ್ ಅವರ ಮಣಿಸುವಂತ ಕ್ಯಾಂಡಿಡೇಟ್ ಗಳಿಲ್ಲ ಸದ್ಯಕ್ಕೆ ಸದ್ಯಕ್ಕಿಲ್ಲ ಇಲ್ಲಿ ಏನಾರು ಬಂದು ಸ್ವಲ್ಪ ತೊಡೆ ತಟ್ಟಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಈ ತರ ದೊಡ್ಡ ದೊಡ್ಡವರು ಯಾರು ಬರ್ಬೇಕಿಲ್ಲಿ ಹಾಗೆ ಆಗತ್ತೆ ಅದನ್ನು ಹೊರ್ತುಪಡಿಸೋದ್ ಸದ್ಯ ಇಲ್ಲ ಬಟ್ ಕೇಶವ್ ರಜಣ್ಣ ಟ್ರೈ ಮಾಡ್ತಾರೆ ಜೆಡಿಎಸ್ ಅಂತಿದೆ ಅವರು ಜೆಡಿಎಸ್ ಸಿಂಬಲ್ ಮೇಲೂ ನಿಲ್ಬಹುದು ಕಾಂಗ್ರೆಸ್ ಸಿಂಬಲ್ ಮೇಲೂ ನಿಲ್ಬಹುದು ಜೆ ಡಿ ಇಂದ ಮತ್ತೆ ಈ ಕೃಷ್ಣಪ್ಪ ಅವರು ಕೇಳ್ತಾವ್ರು ಹಿಂಗಿದೆ ಬಟ್ ವಿಶ್ವನಾಥ್ ವಿರುದ್ಧ ಈ ಕ್ಷಣಕ್ಕೆ ನಾನೇ ಗೆದ್ದೇ ಗೆಲ್ತೀನಿ ಯಾರು ಇಲ್ಲ ಅಕ್ಟೋಬರ್ ಸರ್ವೆಲ್ ಅವರೇ ಮುನ್ನಡೆ ಇದ್ರು ನವೆಂಬರ್ ಸರ್ವೆ ಮುನ್ನಡೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ